ನಾವು ಮೊದಲನೇ ಸಚಿವ ಸಂಪುಟದ ಸಭೆಯಲ್ಲೇ ಆ ಎಲ್ಲ ಗ್ಯಾರಂಟಿಗಳಿಗೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಆ ಎಲ್ಲ ಐದು ಗ್ಯಾರಂಟಿಗಳಿಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನ ಪಡೆದು ಅದಕ್ಕೆ ಸಂಬಂಧಪಟ್ಟಂತ ಆದೇಶವನ್ನು ಕೂಡ ಹೊರಡಿಸ್ತೀವಿ ಅಂತ ಹೇಳಿದ್ದೀವಿ. ಈ ಎಲ್ಲ ಭರವಸೆಗಳನ್ನು ಈಡೇರಿಸಬೇಕಾದ್ರೆ ಈಗ ತತ್ಕ್ಷಣದ ಲೆಕ್ಕಾಚಾರದಂತೆ ನಾವು ಹಿಂದೆ ಲೆಕ್ಕ ಹಾಕಿದ್ದೀವಿ, ತತ್ಕ್ಷಣದ ಲೆಕ್ಕಾಚಾರದಂತೆ ಸುಮಾರು 50,000 ಕೋಟಿ ರೂಪಾಯಿಗಳಷ್ಟು ಆಗ್ಬೋದು. ಮತ್ತು ಕೇಂದ್ರದಿಂದ ನಮಗೆ 15 ಫೈನಾನ್ಸ್ ಕಮಿಷನ್ ಮೂಲಕ ಈ ವರ್ಷ 50,000 ಕೋಟಿ ಬರ್ತದೆ. ಅದು ಸರಿಯಾದ ರೀತಿಯಲ್ಲಿ 15 ಫೈನಾನ್ಸ್ ಕಮಿಷನ್ ನಮ್ಗೆ ಅನ್ಯಾಯ ಆಗದೆ ಹೋಗಿದ್ರೆ 1,00,000 ಕೋಟಿ ರೂಪಾಯಿ ಆಗಬೇಕಾಗಿತ್ತು. ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ರಾಜ್ಯಸಭಾ ಮೆಂಬರ್ ಫ್ರಮ್ ಕರ್ನಾಟಕ ಬಿಕಾಸ್ ಆಫ್ ನರೇಂದ್ರ ಮೋದಿ ಕರ್ನಾಟಕ ಸಫರ್ಡ್ ಎ ಲಾಸ್.